पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 98 ನಮಸ್ಕಾರ ಎಲ್ರಿಗೂ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಕಾಯ್ತಿದ್ದಂಥ ವೈಕುಂಠ ಏಕಾದಶಿಯ ಪೂಜೆ ಮತ್ತು ಮಹತ್ವದ ವಿಡಿಯೋ ಇವತ್ತು ನಿಮ್ಮ ಜೊತೆಗೆ ತಾವೆಲ್ಲರೂ ಕಾಯ್ತಿದ್ರಿ ವಿಡಿಯೋಗೋಸ್ಕರ ಅಂತ ನಾನು ಅಂದ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ವೈಕುಂಠ ಏಕಾದಶಿಯನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಮತ್ತು ಆ ಈ ವೈಕುಂಠ ಏಕಾದಶಿಗಿರುವಂಥ ಮಹತ್ವ ಏನು ಅಂಥೇಳಿ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ ಅದರ ಜೊತೆಗೆ ವೈಕುಂಠ ಏಕಾದಶಿಯಲ್ಲಿ ನಾವು ಏನು ಮಾಡಿದಾಗ ಏನನ್ನು ಪಡೀಬಹುದು ಅಂತ ಹೇಳಿ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ವೈಕುಂಠ ಏಕಾದಶಿ ಯಾವತ್ತು ಮೇಡಮ್ ಅನ್ನೋದಾದರೆ ಅದಕ್ಕಾಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಸಂಪೂರ್ಣವಾಗಿ ವಿವರದ ಸಮೇತ ನಾನು ನಿಮಗೆ ಆ ವಿಡಿಯೋನ ಕೊಟ್ಟಿದ್ದೀನಿ ಸೊ ಇವತ್ತು ಕೂಡ ಮತ್ತೆ ಹೇಳ್ತೀನಿ ನೋಡಿ ವೈಕುಂಠ ಏಕಾದಶಿಯನ್ನು ನಾವು ಇದೇ ಸೋಮವಾರ ಜನವರಿ 2ನೇ ತಾರೀಕು ಸೋಮವಾರ ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ ಭಾನುವಾರ ದಶಮಿ ಸೋಮವಾರ ಏಕಾದಶಿ ಮಂಗಳವಾರ ದ್ವಾದಶಿ ಅಂದರೆ ಈ ಏಕಾದಶಿ ತಿಥಿ ಅನ್ನುವಂಥದ್ದು ನಮಗೆ ಭಾನುವಾರದಿಂದಲೇ ಪ್ರಾರಂಭವಾಗುತ್ತೆ ಅಂದರೆ ಭಾನುವಾರ ಜನವರಿ 1ನೇ ತಾರೀಕು ರಾತ್ರಿ 7:11 ಪ್ರಾರಂಭವಾಗುತ್ತೆ ಜನವರಿ 2 ರಾತ್ರಿ 8:23 ಅಥವಾ 8:30 ಕೂಡ ಅದು ಇರುತ್ತೆ ಅಂಥೇಳಿ ಅಂದರೆ ಆ ಏಕಾದಶಿ ತಿಥಿ ಇರುತ್ತೆ ಅಂಥೇಳಿ ಯಾವಾಗಲೂ ಕೂಡ ನಾವು ಹಬ್ಬಗಳನ್ನು ಮಾಡೋದಾಗಿರಲಿ ಏಕಾದಶಿ ವ್ರತಗಳನ್ನು ಮಾಡೋದಾಗಿರಲಿ ಯಾವಾಗಲೂ ಕೂಡ ನಾವು ಉದಯ ತಿಥಿಯನ್ನು ಲೆಕ್ಕಾಚಾರಕ್ಕೆ ಗಣನೆಗೆ ತೆಗೆದುಕೊಳ್ಳೋದ್ರಿಂದ ನಾವು ಸೋಮವಾರವನ್ನು ಏಕಾದಶಿಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಭಾನುವಾರ ನಮಗೆ ಏಕಾದಶಿ ಇರೋದಿಲ್ಲ ಭಾನುವಾರ ದಶಮಿ ಇರುತ್ತೆ ಸೊ ಏಕಾದಶಿಯನ್ನು ನಾವು ಸೋಮವಾರ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಒಟ್ಟಾರೆ ಈಗಾಗಲೇ ನಿಮಗೆ ನಾನು ತಿಳಿಸಿರುವಂತೆ ಪ್ರತಿ ಏಕಾದಶಿ ತಿಂಗಳಲ್ಲಿ 2 ಬಾರಿ ಬರುವಂಥದ್ದು ಕೃಷ್ಣ ಪಕ್ಷದ ಏಕಾದಶಿ ಶುಕ್ಲ ಪಕ್ಷದ ಏಕಾದಶಿ ಅಂಥೇಳಿ ವಿಶೇಷವಾಗಿ 2 ಬಾರಿ ಬರುವಂಥ ಏಕಾದಶಿ ವರ್ಷದಲ್ಲಿ 24 ಏಕಾದಶಿಗಳನ್ನು ನಾವು ಆಚರಣೆ ಮಾಡ್ತೀವಿ ಎಲ್ಲ ಏಕಾದಶಿಗೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವ ಖಂಡಿತವಾಗಲೂ ಇದ್ದೇ ಇದೆ ಸ್ನೇಹಿತರೆ ಪದ್ಮಪುರಾಣದಲ್ಲಿ ವಿಶ್ಲೇಷವಾಗಿ ಬರೆದಿದ್ದಾರೆ ಈ ಏಕಾದಶಿ ಆಚರಣೆಗಳ ಬಗ್ಗೆ ಅದರ ಮಹತ್ವದ ಬಗ್ಗೆ ತಮಗೆ ಯಾರಿಗಾದರೂ ಖಂಡಿತವಾಗಲೂ ಪದ್ಮಪುರಾಣವನ್ನು ಓದುವಂಥ ಅಭ್ಯಾಸ ಮಾಡಿಕೊಳ್ಳಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಎಲ್ಲವನ್ನು ತಿಳ್ಕೋಬಹುದು ನೀವು ಕೂಡ ಇನ್ನು ಏಕಾದಶಿ ಯಾವತ್ತು ಅಂತ ನಾನು ನಿಮಗೆ ತಿಳಿಸ್ತೆ ಈ ಬಾರಿ ಏಕಾದಶಿ ಭರಣಿ ನಕ್ಷತ್ರದಲ್ಲಿ ಬಂದಿರುವಂಥದ್ದು ಸಿದ್ಧಯೋಗ ವಣಿಜಕರಣದಲ್ಲಿ ಈ ಬಾರಿಯ ಏಕಾದಶಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಏಕಾದಶಿ ಆಚರಣೆ ಅಂದ ಹಾಗೆ ನಾನು ನಿಮ್ಗೆ ಹೇಳಿರೋ ಹಾಗೆ 3 ದಿನ ನಾವು ಆಚರಣೆ ಮಾಡ್ತೀವಿ ಅಂದರೆ ದಶಮಿ ಏಕಾದಶಿ ದ್ವಾದಶಿ ದಶಮಿಯಲ್ಲಿ 2 ಹೊತ್ತು ಲಘು ಆಹಾರವನ್ನು ಸೇವನೆ ಮಾಡಬೇಕು 1 ಹೊತ್ತು ಘನ ಆಹಾರವನ್ನು ಸೇವನೆ ಮಾಡಬೇಕು ಏಕಾದಶಿಯಲ್ಲಿ ನಿರ್ಜಲ ಉಪವಾಸವನ್ನು ಮಾಡಬೇಕು ದ್ವಾದಶಿಯ ಬೆಳಗ್ಗೆ ನೀವು ಪಾರಣೆಯನ್ನು ಮಾಡಬೇಕು ದೇವರಿಗೆ ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಪಾರಣೆಯನ್ನು ಮಾಡಿ ಆ ಏಕಾದಶಿ ಉಪವಾಸವನ್ನು ನೀವು ಕೈಬಿಡಬೇಕು ಈ ರೀತಿ ಏಕಾದಶಿಯನ್ನು ಶಾಸ್ತ್ರೋಕ್ತವಾಗಿ ಆಚರಣೆ ಮಾಡೋದು ಹೀಗೇನೆ ಹಾಗಿದ್ರೆ ಏಕಾದಶಿ ಆಚರಣೆ ಮಾಡಿಕ್ಕೆ ಸಂಕಲ್ಪ ಕೂಡ ನಿಮಗೆ ಬೇಕಲ್ವಾ ಸಂಕಲ್ಪ ಸ್ತೋತ್ರ ಅದನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಏಕಾದಶಿಯ ಬಗ್ಗೆ ಸ್ವಲ್ಪ ಸಣ್ಣದಾಗಿ ತಿಳ್ಕೊಳ್ಳೋದಾದರೆ ಈ ಪುಷ್ಯ ಮಾಸದಲ್ಲಿ ಬಂದಿರುವಂಥದ್ದು ಶುಕ್ಲ ಪಕ್ಷದಲ್ಲಿ ಬಂದಿರುವಂಥ ಈ ಏಕಾದಶಿಯನ್ನು ನಾವು ವೈಕುಂಠ ಏಕಾದಶಿ ಅಂತ ಕರಿತೀವಿ ಇದಕ್ಕೆ ಮತ್ತೊಂದು ಹೆಸರನ್ನು ಕರಿತೀವಿ ಅದು ಪುತ್ರದ ಏಕಾದಶಿ ಪುತ್ರಾದ ಏಕಾದಶಿ ಈ ರೀತಿ ವಿಶೇಷವಾಗಿ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಆದರೆ ಪುತ್ರದ ಏಕಾದಶಿ ಅಂತ ಕರೀತಾರೆ ಈ ಶುಕ್ಲ ಪಕ್ಷದಲ್ಲಿ ಬಂದಿರುವಂಥ ಏಕಾದಶಿ ಪುತ್ರದ ಏಕಾದಶಿ ಅಂತ ಕೂಡ ನಾವು ಇದನ್ನು ಕರಿತೀವಿ ಹೆಸರಲ್ಲೇ ಇರುವಂಥದ್ದು ನೀವು ಗಮನಿಸಿದ್ರೆ ಪುತ್ರದ ಏಕಾದಶಿ ಅಂತ ಹೇಳಿದ್ರೆ
ವಿಶೇಷತೆ ಯಾರಿಗೆ ಹೆಚ್ಚು ಇಲ್ಲಿ ಅಂತ ಹೇಳೋದಾದರೆ, ಸಂತಾನ ಯಾರಿಗೆ ಇರೋದಿಲ್ಲ ಅಂಥವರಿಗೆ ಈ ಏಕಾದಶಿ ಒಂದು ಮಹತ್ವವಾದಂಥ ಒಂದು ಏಕಾದಶಿ ಅಂತ ಹೇಳಬಹುದು. ದಂಪತಿಗಳು ಈ ಏಕಾದಶಿಯಲ್ಲಿ ಉಪವಾಸವನ್ನು ಆಚರಣೆ ಮಾಡಿ ಆ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಿಮಗೆ ಸಂತಾನ ಪ್ರಾಪ್ತಿಯಾಗತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗತ್ತೆ. ಅಂದರೆ ಈ ಸಂತಾನ ಪ್ರಾಪ್ತಿಗೋಸ್ಕರವಾಗಿ ಅಂತಾನೆ ಅಲ್ಲ, ಮಕ್ಕಳಿಗೆ ಕೆಲವೊಮ್ಮೆ ಆರೋಗ್ಯ ಚೆನ್ನಾಗಿರೋದಿಲ್ಲ. ಏನೇ ಹಾಸ್ಪಿಟಲ್ಗಳಿಗೆ ತೋರಿಸಿದ್ರು ಕೂಡ ಅವರ ಆರೋಗ್ಯದಲ್ಲಿ ಯಾವುದೇ ರೀತಿ ಚೇತರಿಕೆ ಇರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಮಕ್ಕಳಲ್ಲಿದ್ದರೂ ಕೂಡ ಈ ಏಕಾದಶಿ ಆಚರಣೆ ಮಾಡುವಂಥದ್ದು ಆ ಮಕ್ಕಳಿಗೆ ಒಂದು ಆಯಸ್ಸನ್ನು ಆರೋಗ್ಯವನ್ನು ಕೊಡುತ್ತೆ ಅಂಥೇಳಿ, ಅದರ ಜೊತೆಗೆ ಬೇರೆಯವರು ಕೂಡ ಅವತ್ತಿನ ದಿನ ಉಪವಾಸವನ್ನು ಆಚರಣೆ ಮಾಡಿ ದೇವರ ಸನ್ನಿಧಾನಕ್ಕೆ ಹೋಗಿ ನೀವು ಆ ವೈಕುಂಠ ದ್ವಾರವನ್ನು ನೀವು ಪ್ರವೇಶ ಅಂದರೆ ದ್ವಾರವನ್ನು ದ್ವಾರದ ಮೂಲಕ ನೀವು ಬರೋದ್ರಿಂದ ನಾವು ಮಾಡಿರುವಂಥ ಎಲ್ಲ ಪಾಪಕರ್ಮಗಳು ಕೂಡ ನಾಶವಾಗತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ಈ ವೈಕುಂಠ ಏಕಾದಶಿಗೆ ವೈಶಿಷ್ಟ್ಯ ಏನು ಅಂದರೆ ವೈಕುಂಠ ದ್ವಾರ ಅನ್ನುವಂಥದ್ದು. ಸ್ನೇಹಿತರೆ, ಎಲ್ಲರೂ ಕೂಡ ಅವತ್ತು ತಪ್ಪದೆ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಲೇಬೇಕು. ಆ ವೈಕುಂಠ ದ್ವಾರವನ್ನು ನೀವು ಆ ದ್ವಾರದ ಕೆಳಗಿಂದ ಬರಬೇಕು. ನಿಜವಾಗ್ಲೂ ಎಷ್ಟೋ ನಮ್ಮ ಪಾಪಕರ್ಮಗಳು ಅವತ್ತು ತೊಳೆಯುತ್ತೆ ಅಂತ ನಾವು ಹೇಳ್ತೀವಿ. ಇನ್ನು ವಿಶೇಷವಾಗಿ ಮಕ್ಕಳಿಲ್ಲದವರು ಕೂಡ ಅವತ್ತು ಆ ಒಂದು ವಿಷ್ಣುವಿನ ಫೋಟೋ ಜೊತೆಗೆ ಒಂದು ಬಾಲಕೃಷ್ಣನ ಫೋಟೋ ಅಥವಾ ವಿಗ್ರಹ ಏನಾದರೂ ಇದ್ದರೆ ಅವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡುವಂಥದ್ದು ನಿಮಗೆ ಸಂತಾನ ಪ್ರಾಪ್ತಿ ಕೂಡ ಆಗತ್ತೆ ಅಂಥೇಳಿ. ಇನ್ನು ಪದ್ಮಪುರಾಣದಲ್ಲಿ ಒಂದು ಕತೆ ಇದೆ, ಆ ಕಥೆಯನ್ನು ಕೂಡ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಏನು ಅಂತ ಹೇಳಿದ್ರೆ, ಈ ಪುಷ್ಯಮಾಸದ ಶುಕ್ಲಪಕ್ಷದ ಈ ಏಕಾದಶಿ ಯಾವುದು, ಈ ಪುತ್ರದ ಏಕಾದಶಿಯನ್ನು ಆ ಹಿಂದೆ ಭದ್ರಾವತಿ ನಗರದಲ್ಲಿ ಸುಕೇತುಮಾನ್ ಎಂಬಂತಹ ರಾಜ ಆಳ್ತಾ ಇರ್ತಾನೆ. ಅವರಿಗೆ ಪುತ್ರ ಸಂತಾನ ಇಲ್ಲದೆ ಬಹಳಷ್ಟು ಕೊರಗ್ತಾ ಇರ್ತಾನೆ, ನನಗೆ ಪುತ್ರ ಸಂತಾನ ಇಲ್ವಲ್ಲ ಅಂತ ಹೇಳಿ. ಒಂದು ದಿನ ರಾಜ ಯಾರಿಗೂ ತಿಳಿಸದಂತೆ ಅಶ್ವಾರೋಹಿಯಾಗಿ ಅಂದರೆ ಕುದುರೆ ಮೇಲೆ ಕಾಡಿಗೆ ಬರ್ತಾನೆ. ಮಧ್ಯಾಹ್ನವಾದಾಗ ರಾಜನಿಗೆ ಹಸಿವು ಬಾಯಾರಿಕೆಗಳಾಗತ್ತೆ. ಹಾಗೆ ಸ್ವಲ್ಪ ದೂರ ಮುಂದೆ ಬರ್ತಾ ಬರ್ತಾ ಅಲ್ಲೊಂದು ಋಷಿಯ ಆಶ್ರಮವನ್ನು ಕಾಣ್ತಾನೆ. ಆ ಋಷಿಯ ಆಶ್ರಮವನ್ನು ಕಂಡಂತಹ ರಾಜ ಕೆಳಗಡೆ ಇಳಿದು ಅಲ್ಲಿ ಹೋಗಿ ಮಹರ್ಷಿಗಳಿಗೆ ನಮಸ್ಕಾರವನ್ನು ಮಾಡ್ತಾನೆ. ಆ ಮಹರ್ಷಿಗಳಿಗೆ ತನ್ನ ಒಂದು ತೊಂದರೆ ಅಥವಾ ತನಗೆ ಬೇಕಾದಂಥದ್ದೇನು, ತನಗೆ ಪುತ್ರ ಸಂತಾನ ಆಗಬೇಕು ಅನ್ನುವಂಥದ್ದನ್ನು ಆ ಮಹರ್ಷಿಗಳಿಗೆ ಹೇಳ್ತಾನೆ. ಆಗ ಆ ಮಹರ್ಷಿಗಳು ಉಪದೇಶವನ್ನು ಮಾಡ್ತಾರೆ, ರಾಜನಿಗೆ ಪುಷ್ಯ ಮಾಸದ ಶುಕ್ಲಪಕ್ಷದ ಈ ಪುತ್ರದ ಏಕಾದಶಿಯ ವ್ರತಾಚರಣೆಯನ್ನು ನೀನು ಮಾಡು, ದ್ವಾದಶಿ ದಿನ ನೀವು ಪಾರಣೆಯನ್ನು ಮಾಡು ಅಂತ ಹೇಳಿ. ಆಗ ಆ ಮಹರ್ಷಿಗಳ ಉಪದೇಶದಂತೆ ಆ ರಾಜ ಪುಷ್ಯ ಮಾಸದ ಶುಕ್ಲಪಕ್ಷದಲ್ಲಿ ಬಂದಿರುವಂತಹ ಈ ಪುತ್ರದ ಏಕಾದಶಿಯ ವ್ರತವನ್ನು ಆಚರಣೆ ಮಾಡ್ತಾನೆ, ದ್ವಾದಶಿ ದಿನ ಪಾರಣೆಯನ್ನು ಮಾಡ್ತಾನೆ. ಆ ರೀತಿ ವ್ರತವನ್ನು ಆಚರಣೆ ಮಾಡಿದಂತಹ ರಾಜನಿಗೆ ಕೆಲ ಕಾಲ ನಂತರ ಒಂದು ತೇಜಸ್ವಿ ಪುತ್ರ ಹುಟ್ಟುತ್ತಾನೆ. ಈ ವ್ರತ ಮಹಾತ್ಮೆಯಿಂದ ಆತನಿಗೆ ಮೋಕ್ಷವೂ ಕೂಡ ಪ್ರಾಪ್ತಿಯಾಗತ್ತೆ ಅಂತ ಹೇಳುತ್ತೆ ಪದ್ಮಪುರಾಣದಲ್ಲಿ. ಪ್ರತಿಯೊಂದು ಏಕಾದಶಿಗೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವ ಖಂಡಿತವಾಗ್ಲೂ ಇದೆ. ಈ ಏಕಾದಶಿ ನಮ್ಮ ಪಾಪ ಕರ್ಮಗಳನ್ನು ತೊಳೆಯೋದಲ್ಲದೆ ಪುತ್ರ ಸಂತಾನದಂತಹ ಸಂತಾನ ಫಲಗಳನ್ನು ಕೂಡ ನೀಡುತ್ತೆ, ಆರೋಗ್ಯವನ್ನು ನೀಡುತ್ತೆ, ಮತ್ತು ನಮ್ಮಲ್ಲಿರುವಂಥ ಅಹಂಕಾರವನ್ನು ಕೂಡ ತೊಳೆದುಹಾಕೋಕ್ಕೆ ಸಹಾಯ ಮಾಡುತ್ತೆ ಈ ಏಕಾದಶಿಯ ಆಚರಣೆಗಳು. ಸ್ನೇಹಿತರೆ, ನಮ್ಮ ಪಾಪಕರ್ಮಗಳು ಕಷ್ಟಗಳು ಎಲ್ಲವೂ ಕಳೀಬೇಕು ಅಂತಂದರೆ ನಾನು ಯಾವಾಗಲೂ ನಿಮ್ಗೆ ಹೇಳೋ ಹಾಗೆ ಏಕಾದಶಿಯನ್ನು ಆಚರಣೆ ಮಾಡಬೇಕು. ನಮ್ಮ ಜನ್ಮ ಜನ್ಮಾಂತರದ ಕಷ್ಟಗಳು ಕೂಡ ಈ ಏಕಾದಶಿಯ ಆಚರಣೆ ಮಾಡೋದ್ರಿಂದ ನಾವು ಸುಲಭವಾಗಿ ಆ ಒಂದು ಕಷ್ಟಗಳಿಂದ ತಪ್ಪಿಸ್ಕೋಬಹುದು ಅಂಥೇಳಿ. ಹಾಗಿದ್ರೆ ಏಕಾದಶಿ ಆಚರಣೆ ಮಾಡೋದು ಹೇಗೆ ಮೇಡಮ್? ಖಂಡಿತವಾಗ್ಲೂ ಪ್ರತಿ ಸತಿ ನಾನು ನಿಮ್ಗೆ ಹೇಳಿರ್ತೀನಿ, ಬೆಳಗ್ಗೆನೆ ಪ್ರಾತಃ ಕಾಲದಲ್ಲೆದ್ದು ಸ್ನಾನ ಹಿನಕಗಳನ್ನೆಲ್ಲ ಮುಗಿಸಿ ಧನುರ್ಮಾಸ ನಡೀತಾ ಇದೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆಗಳನ್ನು ಮಾಡ್ಕೋಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ದೇವಸ್ಥಾನಕ್ಕೆ ಹೋಗಿ ಶ್ರೀನಿವಾಸರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ನಾವು ಸಣ್ಣವರಿದ್ದಾಗ ನಮ್ಮ ತಾಯಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಮಾರ್ಕೆಟ್ ಬಳಿ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ವಿ. ನೀವು ನಂಬೋದಿಲ್ಲ, ಬೆಳಗ್ಗಿನ ಜಾವ 3 ಗಂಟೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆಗೆಲ್ಲ ನಾವು ಸಣ್ಣ ಸಣ್ಣ ಮಕ್ಕಳು, ಎಲ್ಲಿವರೆಗೂ ಕ್ಯೂ ಇರ್ತಾ ಇತ್ತು ಅಂದರೆ ಈ ಮಕ್ಕಳ ಕೂಟದವರೆಗೂ ಕೂಡ ಕ್ಯೂ ಇರ್ತಾ ಇತ್ತು. ಸ್ನೇಹಿತರೆ, ನಮಗೆ ಆಗ ತುಂಬ ಖುಷಿ. ಆಗ ಬೆಳಗ್ಗೆನೆ ಎದ್ದು ಅವ್ರ ಜೊತೆ ದೇವಸ್ಥಾನಕ್ಕೆ ಹೋಗಿ ಆ ಕ್ಯೂಲ್ ನಿಂತ್ಕೊಂಡು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಕೊನೆಯಲ್ಲಿ ಬರ್ತಾ ಆ ಲಾಡು ಪ್ರಸಾದ ಮತ್ತು ಆ ದೇವಸ್ಥಾನದಲ್ಲಿ ಕೊಡುವಂಥ ಪೊಂಗಲ್ ಇರುತ್ತಲ್ಲ, ಅದಕ್ಕೆ ನಾವು
ಖುಷಿ ಪಡ್ತಾ ಇದ್ವಿ. ಸಣ್ಣ ಮಕ್ಕಳಿದ್ದಾಗ ನಮ್ಗೆ ಅಷ್ಟೇನು ಗೊತ್ತಿರಲಿಲ್ಲ. ಆ ಬೆಳಗ್ಗೆನೆ ಎದ್ದು ಹೋಗೋದೇ ಒಂದು ದೊಡ್ಡ ಹಿಂಸೆ ಅಂತ ಅನಿಸ್ತಾ ಇತ್ತು. 3 ಗಂಟೆ ರಾತ್ರಿಗೆ ಕರ್ಕೊಂಡು ಹೋಗ್ತಾ ಇದ್ರು ನಮ್ಮ ತಾಯಿ ಆ ದೇವಸ್ಥಾನಕ್ಕೆ. ಇವತ್ತಿಗೂ ಕೂಡ ಆ ನೆನಪೆಲ್ಲನೂ ಕೂಡ ಒಂದು ಸತ್ತಿ ಮೆಲುಕಾಕಿದ್ರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಈಗ ನಮ್ಮ ಪರಿಸ್ಥಿತಿಗಳೆಲ್ಲವೂ ಕೂಡ ಬದಲಾಗಿ ಹೋಗಿದೆ ಅಂತ ಹೇಳಿ ಸಾಧ್ಯವಾದಷ್ಟು ಬೆಳಗ್ಗೆ ಮನೆಯಲ್ಲಿ ಪೂಜೆ ಮಾಡಿದ ತಕ್ಷಣ ನೀವು ದೇವಸ್ಥಾನಕ್ಕೆ ಹೋಗಿ ಬರುವಂತದ್ದು ಬಹಳ ಒಳ್ಳೆಯದು. ಮನೆಯಲ್ಲಿ ಪೂಜೆ ಮಾಡುವಾಗ ನೀವು ಯಾರೆಲ್ಲ ಉಪವಾಸವನ್ನು ಆಚರಣೆ ಮಾಡ್ತೀರಿ ಸಂಕಲ್ಪಪೂರ್ವಕವಾಗಿ ಆಚರಣೆ ಮಾಡಿ. ಆಚರಣೆ ಮಾಡಿದಂತಹ ಫಲ ನಿಮಗೆ ಖಂಡಿತವಾಗಲೂ ಲಭ್ಯ ಆಗುತ್ತೆ. ಯಾರಿಗೆಲ್ಲ ಸಂತಾನ ಬೇಕೋ ಅವರು ಕೂಡ ಈ ಒಂದು ಸಂಕಲ್ಪ ಸ್ತೋತ್ರವನ್ನು ಹೇಳಿಕೊಂಡು ಅಥವಾ ನಾನು ಹೇಳಿದ್ದನ್ನು ಕೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಆಚರಣೆಯನ್ನು ಮಾಡಿ. ಅವತ್ತು ಸಾಧ್ಯವಾದಷ್ಟು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಎಲ್ಲ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಯಾವ ಸ್ತೋತ್ರ ನಿಮಗೆ ಹೇಳಲಿಕ್ಕೆ ಸರಾಗವಾಗಿ ಬರುತ್ತೆ ಆ ಸ್ತೋತ್ರ ಎಲ್ಲವನ್ನು ಹೇಳ್ಕೊಳ್ಳಿ. ಯಾವುದು ಬರಲ್ಲ ಮೇಡಮ್ ನಮಗೆ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂದರೂ ಕೂಡ ಸಾಕು. ಓಂ ನಮೋ ನಾರಾಯಣಾಯ ಅಂತ ಹೇಳಿ ಧ್ಯಾನವನ್ನು ಮಾಡುವಂಥದ್ದು ಅವತ್ತು ನಿಮಗೆ ಮೋಕ್ಷವನ್ನು ನೀಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಪೂಜೆ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇನ್ನು ನಮಗೆ ಉಪವಾಸ ಮಾಡೋಕ್ಕಾಗಲ್ಲ ಮೇಡಮ್ ಅನ್ನುವಂಥವ್ರು, ಖಂಡಿತವಾಗ್ಲೂ ಆರೋಗ್ಯದ ಸಮಸ್ಯೆ ಇರುವಂಥವ್ರು ಫಲಾಹಾರವನ್ನು ಅವತ್ತು ತಗೋಬಹುದು. ಹಣ್ಣು ಹಂಪಲುಗಳನ್ನು ತಗೋಬಹುದು, ಅದು ಬಿಟ್ಟು ಫಲಾಹಾರವನ್ನು ಮಾಡ್ಕೋಬಹುದು. ಅವತ್ತು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಅನ್ನವನ್ನು ಮಾಡಬಾರ್ದು, ಅನ್ನವನ್ನು ಯಾರೂ ಕೂಡ ಸೇವನೆ ಮಾಡಬಾರ್ದು ಸ್ನೇಹಿತರೆ. ಯಾರೇ ಎಲ್ಲ ಸಣ್ಣ ಮಕ್ಕಳಿದ್ದರೂ ಕೂಡ ಅವರಿಗೂ ಕೂಡ ನೀವು ಫಲಾಹಾರವನ್ನೇ ಕೊಡಬೇಕೇ ಹೊರತು ಅನ್ನವನ್ನು ಕೊಡಬೇಡಿ. ಇನ್ನು ಪೂಜಾ ಸಂಕಲ್ಪವನ್ನು ನೋಡೋದಾದರೆ, ಪೂಜೆಗೆ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಕೈಯಲ್ಲಿ ಅಕ್ಷತೆ, ಒಂದು ಹೂವನ್ನು ಇಟ್ಕೊಳ್ಳಿ. ನಾನು ಹೇಳುವಂಥ ಈ ಪೂಜಾ ಸಂಕಲ್ಪವನ್ನು ಕೇಳಿಸ್ಕೊಳ್ಳಿ. ಕೇಳಿಸ್ಕೊಂಡು ಆ ಒಂದು ಹೂವು ಅಕ್ಷತೆಯನ್ನು ಒಂದು ತಟ್ಟೆಗೆ ಹಾಕಿ ಒಂದು ಉದ್ದರಣೆ ನೀರನ್ನು ಹಾಕ್ಬಿಡಿ. ಆ ನೀರನ್ನು ನೀವು ಹಾಕಿದ ಮೇಲೆ ಆ ಒಂದು ವ್ರತವನ್ನು ನೀವು ಧಾರಣೆ ಮಾಡಿದ ಹಾಗೆ ಲೆಕ್ಕವಾಗುತ್ತೆ. ಇನ್ನು ತುಂಬ ಜನ ಕೇಳ್ತಿರ್ತೀರಿ, ಆ ಅಕ್ಷತೆ ಹೂವನ್ನು ಏನು ಮಾಡಬೇಕು ಮೇಡಮ್ ಅಂಥೇಳಿ. ಆ ಅಕ್ಷತೆಯನ್ನು ಪಕ್ಷಿಗಳಿಗಾದರೂ ಹಾಕ್ಬೋದು, ಇಲ್ಲ ಒಂದು ಗಿಡಕ್ಕೆ ಹಾಕ್ಬೋದು, ಸಾಕು. ಯಾರು ತುಳಿದೇ ಇರುವಂಥ ಜಾಗಕ್ಕೆ ಅದನ್ನು ಹಾಕ್ಬಿಡಿ. ಸೊ ಹಾಗಿದರೆ ಪೂಜಾ ಸಂಕಲ್ಪ ನೋಡೋಣ ಸ್ನೇಹಿತರೆ. ಶುಭ ತಿಥೌ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರಾರ್ಧೆ ಶ್ವೇತವರಾಹಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭರತವರ್ಷೆ ಭರತಖಂಡೆ ದಂಡಕಾರಣೆ ಗೋದಾವರ್ಯಾ ದಕ್ಷಿಣೇತೀರೆ ಶಾಲಿವಾನಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಟ್ಯಾ ಸಂವತ್ಸರಾಣ ಮಧ್ಯೆ ಶುಭಕೃತನಾಮ ಸಂವತ್ಸರೆ ದಕ್ಷಿಣಾಯನೆ ಶಿಶಿರ ಋತೌ ಪುಷ್ಯಮಾಸೆ ಶುಕ್ಲಪಕ್ಷೆ ಏಕಾದಶ್ಯಾಂ ತಿಥೌ ಸೋಮವಾಸರಯುಕ್ತಾಯಾಂ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಮಮ ಉಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಮಹಾವಿಷ್ಣು ದೇವತಾ ಪ್ರಸಾದ ಸಿದ್ಧ್ಯರ್ಥಂ ಸತ್ಸಂತಾನ ಪ್ರಾಪ್ತ್ಯರ್ಥಂ ಯಾವಚ್ಚಕ್ತಿ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೆ ಅಂಥೇಳಿ ಪೂಜಾ ಸಂಕಲ್ಪವನ್ನು ನಾನು ಹೇಳಿದ್ದೀನಿ. ನೀವು ಅಕ್ಷತೆ ಮತ್ತು ಹೂವನ್ನು ಬಿಟ್ಟರೆ ಸಾಕು. ಇದಾದ ಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ನಿಮ್ಮ ಯಥಾಶಕ್ತಿ ನೀವು ಸ್ತೋತ್ರ ಪಾರಾಯಣವನ್ನು ಮಾಡಿ ಸ್ನೇಹಿತರೆ. ಖಂಡಿತವಾಗಲೂ ಭಗವಂತನ ಅನುಗ್ರಹ ನಿಮಗೆ ಅವತ್ತು ಖಂಡಿತವಾಗಲೂ ಸಿಗುತ್ತೆ. ಆ ಶ್ರೀನಿವಾಸರು ನಿಮಗೆ ಖಂಡಿತವಾಗಲೂ ಅನುಗ್ರಹವನ್ನು ಮಾಡೇ ಮಾಡ್ತಾರೆ. ಯಾರಿಗೆ ಯಾವುದೇ ಸ್ತೋತ್ರ ಬರಲಿ, ವೆಂಕಟೇಶ್ವರ ಸ್ತೋತ್ರ ಬರಲಿ, ವಿಷ್ಣು ಸಹಸ್ರನಾಮ ಸ್ತೋತ್ರ ಬರಲಿ, ವೆಂಕಟೇಶ ಸುಪ್ರಭಾತವನ್ನು ಹೇಳುವಂಥದ್ದು, ಪ್ರಪತ್ತಿಯನ್ನು ಹೇಳ್ಕೊಳ್ಳುವಂಥದ್ದು, ಮಂಗಳಶಾಸನವನ್ನು ಹೇಳ್ಕೊಳ್ಳುವಂಥದ್ದು, ಯಾವ ಸ್ತೋತ್ರವಾದರೂ ಪರವಾಗಿಲ್ಲ, ವಿಷ್ಣುವಿಗೆ ಸಂಬಂಧಪಟ್ಟಂತಹ ಸ್ತೋತ್ರ ಪಾರಾಯಣಗಳನ್ನು ಅವತ್ತು ಮನೆಯಲ್ಲಿ ಮಾಡಿಕೊಳ್ಳಿ. ಆದಷ್ಟು ದೇವರ ಒಂದು ಧ್ಯಾನವನ್ನು ಮಾಡ್ತಾ ಅವತ್ತಿನ ದಿನವನ್ನು ಕಳೆಯುವಂಥದ್ದು. ಇದು ವೈಕುಂಠ ಏಕಾದಶಿಯ ಆಚರಣೆ. ಮಾರನೇ ದಿನ ನೀವು ದ್ವಾದಶಿಗೆ ಬೆಳಗ್ಗೆ ಪಾರಣೆಯನ್ನು ಮಾಡಬೇಕು. ತೀರ್ಥವನ್ನು ಸೇವನೆ ಮಾಡಿ ಆ ಭಗವಂತನ ಬಳಿ ಈ ಉಪವಾಸವನ್ನು ನಾನು ಕೈ ಬಿಡ್ತಿದ್ದೀನಿ ಭಗವಂತ ಅಂತ ಹೇಳಿ ಹೇಳಿಕೊಂಡು ತೀರ್ಥವನ್ನು ತಗೊಂಡು ಭೋಜನವನ್ನು ಮಾಡಬಹುದು. ಇದು ವೈಕುಂಠ ಏಕಾದಶಿಯ ಆಚರಣೆಯ ಒಂದು ಕ್ರಮ ಅಂತ ಹೇಳೋದ್ರ ಮುಖಾಂತರ. ಇವತ್ತಿನ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂಥೇಳಿ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಯಾರೆಲ್ಲ ಮೊದಲನೇ ಬಾರಿ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಒಂದು ಪೂಜೆಯ ವಿಚಾರವನ್ನು ತಿಳ್ಕೊಳ್ಳಿ, ಮಹತ್ವವನ್ನು ತಿಳ್ಕೊಳ್ಳಿ, ಮಹಿಮೆಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ಹೋಗಿ ಬರಲಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ, ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ನಿಮಗೋಸ್ಕರ ತೊಗೊಂಬರ್ತೀನಿ ಅಂತ ಹೇಳ್ತಾ ನಮಸ್ಕಾರ.